ಅಡಿಕೆ ತೋಟದಲ್ಲಿ ಈ ರೀತಿ ಬಾಳೆ ಬೆಳೆದರೆ ಭರ್ಜರಿ ಲಾಭ. ಹೀಗೆ ಮಾಡಿದರೆ ಅಡಿಕೆ ಗಿಡ 100 ವರ್ಷ ಗ್ಯಾರಂಟಿ. ಅಡಿಕೆ ಬೇರುಗಳೆಲ್ಲ ಹೋದಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ, ಬೇರು ಒಳಗೆ ಹೋಗುತ್ತೆ ಮತ್ತು ಆ ಬೇರು ಸಾಯುತ್ತೆ. ಯಾವ ಬೇರು ಸಾಯುತ್ತೆ? ಆ ಬಾಳೆ ಬೇರು. ಓಕೆ. ಬಾಳೆ ಬೇರು ವಿಸ್ತರಣೆ ಆದಲ್ಲಿ ಅಲ್ಲಿ ಆ ಮರ ಕಡಿದಾಗ ಆ ಬೇರು ಸಾಯುತ್ತೆ. ಓಕೆ. ಅಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಅವರು. ಓಕೆ. ಅದರಿಂದಾಗಿ ಅದರಿಂದಾಗಿ ಅಡಿಕೆಗೆ ಮಣ್ಣಿನ ಆರೋಗ್ಯ ಉತ್ತಮವಾಗಿರುತ್ತೆ. ಅಡಿಕೆ ಅಡಿಕೆ ಗ್ರೋತ್ ಚೆನ್ನಾಗಿರುತ್ತೆ, ಅಡಿಕೆ ಬೆಳವಣಿಗೆ ಚೆನ್ನಾಗಿರುತ್ತೆ. ನಾವು ಗೇಣಿದಾರರಾಗಿರೋದ್ರಿಂದ ಅವಾಗಿಂದ ಅವರು ಗೇಣಿ ಕೊಡ್ತಿದ್ರಲ್ಲ ನಮಗೆ ಯಜಮಾನರು, ಅವರೆಲ್ಲ ತೋಟ ಮಾಡಿದವರು ಮೊದಲು. ಅವ್ರ ತೋಟಗಳೆಲ್ಲ ಈಗೂ ಇದ್ದಾವೆ, 80 ವರ್ಷದ ತೋಟಗಳು ಈಗಲೂ ಇದ್ದಾವೆ. ಓಕೆ. ಓಕೆ. ಅಡಿಕೆ ಮರಗಳ ಫಸಲು ಬರ್ತಾ ಇದೆ ಗಮನಿಸಿದ್ರೆ ಇದೊಂದು 100 ವರ್ಷ ಬರ್ಬೋದಾ? ಬರ್ಬೋದು. ಬರುತ್ತೆ. ನೀವು ಮಾಡಿರೋ ಮೆಥಡಲ್ಲಿ ಬಂದೇ ಬರುತ್ತೆ. ನಾವು ಅಡಿಕೆ ತೋಟಕ್ಕೆ ಹೆಚ್ಚಿನದಾಗಿ ಹೊರಗಿನ ಒಳಸುರಿಗಳಾಗಿ ನಾವೇನು ಬಳಸ್ತೀವಿ ಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರ, ಅದನ್ನು ಆ ಥರದ ಯಾವುದನ್ನು ಬಳಕೆ ಮಾಡೋದಿಲ್ಲ. ಇದಕ್ಕೆ ಇಲ್ಲಿ ಏನು ವೇಸ್ಟ್ ಆಗಿ ಕೃಷಿ ತ್ಯಾಜ್ಯ ಏನು ಬರುತ್ತಲ್ಲ, ಆ ತ್ಯಾಜ್ಯನೇ ಬಳಕೆ ಮಾಡಿ ಗೊಬ್ಬರ ಆಗಿ ಪರಿವರ್ತನೆ ಆಗಾಗಿ ಮಾಡೋದು. ಹಾಗಂತ ಇದಕ್ಕೆ ಸಗಣಿ ಗೊಬ್ಬರನ ಹಾಕ್ತೀವಿ, 1 ವರ್ಷ ಬಿಟ್ಟು 1 ವರ್ಷಕ್ಕೆ ಸಗಣಿ ಗೊಬ್ಬರ ಹಾಕ್ತೀವಿ. ಬಟ್ 5 ವರ್ಷದ ನಂತರ ಅದು 5 ವರ್ಷದೊಳಗೆ ಯಾವುದೇ ಗೊಬ್ಬರನ ಇದಕ್ಕೆ ಹಾಕೋದಿಲ್ಲ ನಾವು. ಅದರ ತೋಟ, ಈ ತೋಟಕ್ಕೆ ಅಡಿಕೆ ಹಾಕಿ 10 ವರ್ಷ ಆಗಿದೆ, ಮತ್ತು ಇದನ್ನು ಅಡಿಕೆ ಹಾಕಿದ ಸಸಿಗಳು ಹಾಕಿದ ತಕ್ಷಣ ಹಾಕಿದ್ರೆ ಇದನ್ನು ಬಳೆ. ಹಾಂ, ಇದು ನಾವು ಮೂಲತಃ ಫಸ್ಟು ಅನಾನಸ್ ಬೆಳೆದಿರೋ ಜಾಗ ಇದು. ಅದನ್ನೆಲ್ಲ ರೋಟ್ರಿ ಹೊಡೆದು ಆಮೇಲೆ ಟ್ರೆಂಚ್ ಮೆಥಡಲ್ಲಿ ಮಾಡಿರೋದು ಅಡಿಕೆ ತೋಟ ಇದು. ಅಡಿಕೆ ಜೊತೆಗೆ ಬಾಳೆ ನೆಟ್ಟಿವೆ, ಎರಡು ಒಟ್ಟಿಗೆ ನೆಟ್ಟಿದ್ವಿ. ಒಂದೇ ಕಾಲಕ್ಕೆ ಈಗ ಕಾಲಕ್ಕೆ ನಾಟಿ ಮಾಡಿರೋದು. ಗೆಡ್ಡೆಗಳನ್ನು ತಂದು ನೆಟ್ಟಿರೋದು, ಬಾಳೆಗೆಡ್ಡೆಗಳು. ಓಕೆ. ಯಾವ ಬಾಳೆಗೆಡ್ಡೆ ಇದೆ ಸರ್? ಏಲಕ್ಕಿ ಬಾಳೆಗೆಡ್ಡೆಗಳನ್ನು ಬೇರೆ ರೈತರ ಹತ್ರ ತೊಗೊಂಡ್ಬಂದು ನೆಟ್ಟಿರೋದು ಇದು. ಓಕೆ. ಅದು 10 ವರ್ಷದಾಗಿದೆ ಸರ್ ಇದು ಬಾಳೆ ಇದು? ಇದು ಆ್ಯಕ್ಚುಲಿ ಬಾಳೆ ಮತ್ತು ಅಡಿಕೆ ನೆಟ್ಟು 4 ವರ್ಷ ಆಯಿತು. ನಾನು ಎರಡು ಬೆಳೆ ಕಮರ್ಷಿಯಲ್ ಆಗಿ ಬೆಳೆ ತೆಗೆದೆ, ಅಂದರೆ ರಾಸಾಯನಿಕ ಬಳಕೆ ಮಾಡಿದ್ದೀನಿ ಬಾಳೆ ಮರಕ್ಕೆ. ಬಳಕೆ ಮಾಡಿ ನಾನು ಎರಡು ಬೆಳೆಗಳನ್ನು 2 ವರ್ಷ 2 ಬೆಳೆ ತೆಗೆದಿದ್ದೀನಿ. ಆನಂತರ ಸಂಪೂರ್ಣ ತೆಗೆದಿದ್ದೆ ಅದನ್ನು, ಎಲ್ಲ ಕೊಚ್ಚಿ ಹಾಕ್ತೀನಿ ಪ್ರತಿ ವರ್ಷ. ಈ ಸಲ ಕೊಚ್ಚಿ ಹಾಕೋದು ಲೇಟ್ ಆಗಿದೆ, ಅದು ಗೆಡ್ಡೆ ಇರೋದ್ರಿಂದ. ಮತ್ತೆ ಫಸಲು ಕೊಡುತ್ತೆ ಅಂದರೂ ಕೊಚ್ಚಿ ಹಾಕ್ಬಿಡ್ತೀರ ಅದನ್ನು? ಫಸಲು ಕೊಡುತ್ತೆ ಅಂದ್ರೂ ಖರ್ಚು ಹಾಕ್ತೀವಿ. ಎಲ್ಲ ಅಲ್ಲೊಂದು ಇಲ್ಲೊಂದು ಬೇಕು ಅಂತೇಳಿ ಇಟ್ಕೊಂಡಿರ್ತೀವಿ. ನಮಗೆ ಮನೆ ಬಳಕೆಗೆ ಬಾಳೆ ಎಲೆಗಳನ್ನು ಬಳಸ್ತೀವಿ ನಾವು, ಊಟಕ್ಕಾಗಿ ಬಾಳೆ ಎಲೆ ಬಳಸ್ತೀವಿ. ಆಮೇಲೆ ಗೊನೆಗಳು, ಬಾಳೆ ಗೊನೆಗಳು ಮನೆ ಬಳಕೆಗೆ ಬೇಕಾಗಿರುತ್ತೆ. ಅಲ್ಲೊಂದು ಇಲ್ಲೊಂದು ಚೆನ್ನಾಗಿರೋದನ್ನ ನೋಡಿ ಬಿಟ್ಟಿರ್ತೀವಿ, ಮಧ್ಯೆ ಬಿಟ್ಟಿರ್ತೀವಿ. ಆಲ್ಮೋಸ್ಟು ಎಲ್ಲ ಕಡಿದು ಕೊಚ್ಚಾಕಿ ಅದನ್ನು, ಅದು ಸಂಪೂರ್ಣ ಸಾಯೋದಿಲ್ಲ ಕೊಚ್ಚಾಕಿದ್ರು. ಮತ್ತೆ ಒಳಗೆ ನೆಲದಲ್ಲಿ ಗೆಡ್ಡೆ ಇರೋದ್ರಿಂದ ಓಕೆ ಮತ್ತೆ ಗ್ರೋತ್ ಬರುತ್ತೆ, ಅದು ಬೆಳವಣಿಗೆ ಆಗುತ್ತೆ, ಮತ್ತೆ ಕೊಚ್ಚಾಕ್ತದೆ. ಓಕೆ. ಅದನ್ನು ಎಲೆಗಳನ್ನು ಗೊಬ್ಬರವಾಗಿ ಬಳಸೋದು ಆಟೋಮೆಟಿಕ್ ಸೈಕಲ್ ಆಗ್ತಾ ಇರತ್ತೆ. ಬಟ್ ಅಡಿಕೆಗೇನು ತೊಂದರೆ ಇಲ್ಲ? ಅಡಿಕೆಗೇನು ತೊಂದರೆ ಇಲ್ಲ. ಓಕೆ. ಬಟ್ ಲಾಭ ನಿಮಗೆ ಸಿಗುತ್ತೆ? ಹೌದು. ಮತ್ತೆ ಅಡಿಕೆ ಬೇರುಗಳೆಲ್ಲ ಹೋದಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ, ಬೇರು ಒಳಗೆ ಹೋಗುತ್ತೆ ಮತ್ತು ಆ ಬೇರು ಸಾಯುತ್ತೆ. ಯಾವ ಬೇರು ಸಾಯುತ್ತೆ? ಆ ಬಾಳೆ ಬೇರು. ಓಕೆ. ಬಾಳೆ ಬೇರು ವಿಸ್ತರಣೆ ಆದಲ್ಲಿ ಅಲ್ಲಿ ಆ ಮರ ಕಡಿದಾಗ ಆ ಬೇರು ಸಾಯುತ್ತೆ. ಓಕೆ. ಅಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಅವರು. ಓಕೆ. ಅದರಿಂದಾಗಿ ಅಡಿಕೆಗೆ ಮಣ್ಣಿನ ಆರೋಗ್ಯ ಉತ್ತಮವಾಗಿರುತ್ತೆ. ಅವಾಗ ಅಡಿಕೆ ಅಡಿಕೆ ಗ್ರೋತ್ ಚೆನ್ನಾಗಿರುತ್ತೆ, ಅಡಿಕೆ ಬೆಳವಣಿಗೆ ಚೆನ್ನಾಗಿರುತ್ತೆ. ಓಕೆ. ಇದು 4 ವರ್ಷದ ಅಡಿಕೆ ಮರಗಳಿಂದ? 4 ವರ್ಷದ ಅಡಿಕೆ ಮರ. 4 ವರ್ಷದ ಅಡಿಕೆ ಮರ. ಈಗ ಫಸಲು ಶುರುವಾಗಿದೆ ಈಗ ತಾನೇ. ಇದಕ್ಕೂ ರಾಸಾಯನಿಕ ಬಳಸಿದ್ರೆ ಅಥವಾ ಹೇಗೆ? ಇಲ್ಲ, ಅಡಿಕೆ ಗಿಡಕ್ಕೆ ಯಾವುದೇ ರಾಸಾಯನಿಕ ಬಳಸಿಲ್ಲ, ಮತ್ತು ಸಾವಯವ ಗೊಬ್ಬರನೂ ಯಾವುದನ್ನು ಹೊರಗಿಂದ ತಂದು ಹಾಕಿಲ್ಲ. ಇದು ನಾವು ಇದುವರೆಗೂ ಹಾಕಿಲ್ಲ. ಈಗ ಫಸಲು ಶುರುವಾಗಿದೆ ಅಲ್ಲ, ಈ ಅಡಿಕೆ ಮಾರ್ತೀವಿ ನಾವು. ಇದನ್ನು ಮಾರಿದ ಮೇಲೆ ಅದರಿಂದ ಬಂದ ಹಣದಿಂದ ನಾವು ಗೊಬ್ಬರನ ತಂದು ಹಾಕ್ತೀವಿ, ಸಗಣಿ ಗೊಬ್ಬರ. ಓಕೆ. ಸಗಣಿ ಗೊಬ್ಬರ. ಹಾಂ. ಇದು ಈ ಯಾವ ಅಡಿಕೆ ಜಾತಿ? ಇದು ಸ್ಥಳೀಯವಾಗಿ ಸಿಗೋಂಥ ರೈತರ ಹತ್ರನೇ ತಂದಿರೋ ತಳಿ. ಇದು ವಿಶೇಷವಾಗಿ ನಮ್ಮದೇ ಮರದ ತಳಿ ಇದು. ನಾವು 45 ವರ್ಷದಿಂದ ಅಡಿಕೆ ಕೃಷಿ ಮಾಡ್ತಾಯಿದ್ದೀವಿ. ನಮ್ಮ ಅಜ್ಜನ ಕಾಲದಿಂದನೂ ಮಾಡ್ತಾಯಿದ್ದಾರೆ. ಆವಾಗ ಸ್ವಲ್ಪ ಇತ್ತು ಭೂಮಿ, ಗೇಣಿ ಜಮೀನಲ್ಲಿ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ವಿಸ್ತರಣೆ ಮಾಡಿದ್ವಿ ಖಾಲಿ ಜಾಗಕ್ಕೆಲ್ಲ. ಹಕ್ಕಲು ಅಂತ ಏನು ಅಂತೀವಿ ನಾವು, ಕುಷ್ಕಿ ಜಮೀನಿತ್ತು ನಮ್ಮದು ಅಜ್ಜನ ಕಾಲದ್ದು, ಅದಕ್ಕೆಲ್ಲ ತೋಟ ಮಾಡಿದ್ದೀವಿ. ಅಂದರೆ ಇದನ್ನು ಅಡಿಕೆ ಸಸಿಗಳು ನೀವೇ ರೆಡಿ ಮಾಡ್ತೀವಿ? ನಾವೇ ರೆಡಿ ಮಾಡ್ಕೊಳ್ತೀವಿ. ಇದು ಕೆಲವನ್ನು ನಾವು ನರ್ಸರಿಯಿಂದನೂ ತರ್ತೀವಿ. ನಮ್ಮ ಗೆಳೆಯರೊಬ್ಬರು ಇದ್ದಾರೆ, ನರ್ಸರಿ ಮಾಡಿದ್ದಾರೆ. ಓಕೆ. ನಾರಾಯಣ ಅಂತೇಳಿ, ಅವ್ರ ಹತ್ರ ಅಡಿಕೆ ಒಳ್ಳೆ ಸಸಿಗಳು ಸಿಗ್ತವೆ, ಅಲ್ಲಿಂದ ತಂದು ಹಾಕ್ತೀವಿ. ಓಕೆ. ಇದು ಫಾರಂ ಥರ ಏನಲ್ಲ, ನಾಟಿ ಅಡಿಕೆ. ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೀರಿ? ಇದು 3 ರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ 3 ರಿಂದ 5 ವರ್ಷ ಬೇಕು. 5 ವರ್ಷ ಅಂತೂ ಬೇಕೇ ಬೇಕು. ಓಕೆ. ಒಳ್ಳೆಯ ಕೃಷಿ ಮಾಡಿದರೆ 3 ವರ್ಷಕ್ಕೆ ಫಲ ಕೊಡುತ್ತೆ. ಶುರು ಎಷ್ಟು ವರ್ಷವರೆಗೂ ಇರುತ್ತೆ ಅದು? ನೀವು ಇದು ನಾಟಿ ಮಾಡೋದು? ನಾವು ಈಗ ನಮಗಿಂತ ಮುಂಚಿತವಾಗಿ ಇಲ್ಲೆಲ್ಲ ನಾವು ಗೇಣಿದಾರರಾಗಿರೋದ್ರಿಂದ ಅವಾಗಿಂದ ಅವರು ಗೇಣಿ ಕೊಡ್ತಿದ್ರಲ್ಲ ನಮಗೆ ಯಜಮಾನರು, ಅವರೆಲ್ಲ ತೋಟ ಮಾಡಿದವರು ಮೊದಲು. ಅವ್ರ ತೋಟಗಳೆಲ್ಲ ಈಗೂ ಇದ್ದಾವೆ, 80 ವರ್ಷದ ತೋಟಗಳು ಈಗಲೂ ಇದ್ದಾವೆ. ಓಕೆ. ಓಕೆ.
ಅಡಿಕೆ ಮರಗಳ ಫಸಲು ಬರ್ತಾ ಇದೆ. ಗಮನಿಸಿದ್ರೆ ಇದೊಂದು 100 ವರ್ಷ ಬರ್ಬೋದಾ? ಬರ್ಬೋದು. ನೀವು ಮಾಡಿರೋ ಮೆಥಡಲ್ಲಿ ಬಂದೇ ಬರುತ್ತೆ. ಒಂದು ತಲೆಮಾರಿಗೆ ತೊಂದರೆ ಇಲ್ಲ. ಇಳುವರಿ ಹೇಗೆ? ಇಳುವರಿ ಎರಡು ಟೈಮ್ ಬರುತ್ತಾ ಒಂದು ಟೈಮ್ ಬರುತ್ತೆ? ಇಳುವರಿ ವರ್ಷಕ್ಕೆ ಒಂದು ಟೈಮು ಅಡಿಕೆ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಕೊಯ್ಲು ಮಾಡ್ತೀವಿ. ಬಟ್ ನಾವು ಕೃಷಿ ಇದನ್ನು ಗೊಬ್ಬರ ಹಾಕೋದು ಮಾತ್ರ ಪ್ರತಿ ವರ್ಷ ಹಾಕೋದಿಲ್ಲ. ಒಂದು ವರ್ಷ ಮಧ್ಯೆ ಗ್ಯಾಪ್ ಮಾಡಿ ಇನ್ನೊಂದು ವರ್ಷ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಓಕೆ ಓಕೆ. ಔಷಧಿ ಸಿಂಪಡಣೆ ಹೇಗೆ? ಔಷಧಿ ಸಿಂಪಡಣೆ ನಮಗೆ ಇಲ್ಲಿ ಮಲೆನಾಡಲ್ಲಿ ಸಮಸ್ಯೆ ಅಂದರೆ ಅಡಿಕೆ ಕೊಳೆ ರೋಗ ಬರೋದೇ ದೊಡ್ಡ ಸಮಸ್ಯೆ. ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರೋದ್ರೆ ಫಂಗಸ್ ಕ್ರಿಯೇಟ್ ಆಗಿ ಅದು ಅಡಿಕೆಗಳು ಕೊಳೆಯಿಂದ ಉದುರ್ತವೆ. ಅದನ್ನು ತಡೆಗಟ್ಟೋದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೋಡೋ ದ್ರಾವಣ ಸಿಂಪಡಣೆ ಮಾಡ್ತೀವಿ. ಓಕೆ. ಅದು ಮಾಮೂಲಿಯಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ ಅದು. ಬೋಡೋ ದ್ರಾವಣ ಅದಕ್ಕೆ ಪರ್ಯಾಯವಾಗಿ ಇನ್ನೂ ಯಾವುದು ಬಂದಿಲ್ಲ. ಓಕೆ. ಅದು ಅದನ್ನೇ ಎಲ್ಲರೂ ಬಳಸ್ತಾರೆ. ಅದನ್ನು ಸಿಂಪಡಣೆ ಮಾಡಿದಾಗ ಕೊಳೆ ರೋಗ ಕಡಿಮೆ ಆಗ್ತಾ ಇದೆ? ಕಂಟ್ರೋಲ್ ಬರುತ್ತೆ. ಅತಿಯಾಗಿ ಮಳೆ ಸುರಿತಾ ಇರೋದ್ರಿಂದ ಏನಾದರೂ ಅತಿಯಾಗಿ ಮಳೆ ಜಾಸ್ತಿ ಆಗುತ್ತೆ? ಜಾಸ್ತಿ ಆಗೋ ಸಾಧ್ಯತೆನೇ ಹೆಚ್ಚು ಅತಿಯಾಗಿ ಮಳೆ ಆದರೆ. ಓಕೆ. ಅದಕ್ಕೂ ಮುಂಚಿತವಾಗಿ ನೀವು ಬೋಡೋ ದ್ರಾವಣ ಮೊದಲೇ ಅಪ್ಲೈ ಮಾಡಿರ್ತೀವಿ? ಓಕೆ ಓಕೆ. ಅದು ಅದೊಂದು ಕೋಟಿಂಗ್ ಆಗಿರುತ್ತೆ ಅದಕ್ಕೆ ಆ ಮೆಡಿಸಿನು. ಓಕೆ. ಆವಾಗ ಅಲ್ಲಿ ಫಂಗಸ್ ಆಗಲ್ಲ, ಮಳೆ ಬಂದಾಗ ಫಂಗಸ್ ಕ್ರಿಯೇಟ್ ಆಗೋದಿಲ್ಲ, ಹಾಗಾಗಿ ಅದು ಫಸಲು ಚೆನ್ನಾಗಿರೋದು. ಓಕೆ. ಇಲ್ಲಿ ಅಡಿಕೆ ತೋಟದ ವಿಷಯಕ್ಕೆ ಬಂದಾಗ ನಮಗೆ ಮಲ್ಚಿಂಗಿಗೆ ಎರಡು ರೀತಿ ಅವಕಾಶ ಇದೆ, ಸಜೀವ ಮುಚ್ಚಿಗೆ ಮತ್ತು ನಿರ್ಜೀವ ಮುಚ್ಚಿಗೆ ಅಂತೇಳಿ. ಸಜೀವ ಅಂತಂದರೆ ಬೇರೆ ಬೆಳೆಗಳನ್ನು ಅಡಿಕೆ ಮರದಕ್ಕಿಂತ ಕೆಳಮಟ್ಟದಾಗಿರೋ ಬೆಳೆಗಳನ್ನೇ ಮಾಡೋದು. ಬಳ್ಳಿ ಯಾವುದೇ ದ್ವಿದಳ ಧಾನ್ಯದ ಬಳ್ಳಿಗಳನ್ನು ಗಿಡಗಳನ್ನು ಹಾಕ್ಬೋದು, ಅಲಸಂದೆ ಅವರೆ ಆ ಥರದ್ದು ಹಾಕ್ಬೋದು. ಅದ್ರ ಬದಲಾಗಿ ನಾವೇನು ಮಾಡಿದ್ದೀವಿ, ನಿರ್ಜೀವ ಮುಚ್ಚಿಗೆನೇ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಅದನ್ನು ಅದಕ್ಕೆ ಗಮನ ಕೊಟ್ಟಿದ್ದೀವಿ. ಈ ಗರಿಗಳು ಬಿದ್ದಿರೋದನ್ನು ಅದು ಕ್ಲೀನಾಗಿ ಅದ್ರದ್ದು ಬುಡಕ್ಕೆ ಹಾಸ್ತೀವಿ, ಅದನ್ನು ಚೆನ್ನಾಗಿ ಕಟ್ ಮಾಡಿ ಅಲ್ಲಿ ನೆಲಕ್ಕೆ ಹಾಸ್ತೀವಿ. ಮತ್ತು ಬಾಳೆ ಗಿಡದ್ದು ಹಾಸ್ತೀವಿ. ಅದರಿಂದ ಅದಕ್ಕೇನಂದರೆ ಅದು ನೆಲದಿಂದ ನೆಲ ಮುಚ್ಚೋದ್ರಿಂದ ಅದ್ರ ಒಳಗಡೆ ಎರೆಹುಳುಗಳು ಚೆನ್ನಾಗಿ ಉತ್ಪತ್ತಿ ಆಗ್ತವೆ, ಮತ್ತು ಅವು ತಮ್ಮ ಕೆಲಸಗಳನ್ನು ಕ್ರಿಯೇಟಿವಿಟಿನ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಎರೆ ಗೊಬ್ಬರ ಅದರಲ್ಲೇ ಉತ್ಪತ್ತಿಯಾಗಿ ನಮಗೆ ಅದರದ್ದು ಎರೆಹುಳದಿಂದ ಸಿಗಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಇದಕ್ಕೆ. ಅಡಿಕೆ ತೋಟಕ್ಕೆ ಹೆಚ್ಚಿನದಾಗಿ ಹೊರಗಿನ ಒಳಸುರಿಗಳಾಗಿ ನಾವೇನು ಬಳಸ್ತೀವಿ ಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರ ಅದನ್ನು ಆ ಥರದ್ದು ಯಾವುದನ್ನು ಬಳಕೆ ಮಾಡೋದಿಲ್ಲ ಇದಕ್ಕೆ. ಇಲ್ಲಿ ಏನು ವೇಸ್ಟ್ ಆಗಿ ಕೃಷಿ ತ್ಯಾಜ್ಯ ಏನು ಬರುತ್ತಲ್ಲ ಆ ತ್ಯಾಜ್ಯನೇ ಬಳಕೆ ಮಾಡಿ ಗೊಬ್ಬರ ಆಗಿ ಪರಿವರ್ತನೆ ಆಗಾಗಿ ಮಾಡೋದು. ಹಾಗಂತ ಇದಕ್ಕೆ ಸಗಣಿ ಗೊಬ್ಬರನ ಹಾಕ್ತೀವಿ, ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷಕ್ಕೆ ಸಗಣಿ ಗೊಬ್ಬರ ಹಾಕ್ತೀವಿ. ಬಟ್ 5 ವರ್ಷದ ನಂತರ ಅದು 5 ವರ್ಷದೊಳಗೆ ಯಾವುದೇ ಗೊಬ್ಬರನ ಇದಕ್ಕೆ ಹಾಕೋದಿಲ್ಲ. ನಾವು ಅದನ್ನು ಜೀರೋ ಮೇಂಟೆನೆನ್ಸಲ್ಲೇ ಇದು ಮಾಡ್ತೀವಿ, ಶೂನ್ಯ ಬಂಡವಾಳ, ಯಾವುದೇ ಖರ್ಚಿಲ್ಲ ಅದಕ್ಕೆ. ನಾವೇ ಇಲ್ಲೇ ಬೆಳೆದಿರೋ ಇದನ್ನು ಕೊಚ್ಚಿ ಹಾಕೋದು, ಅದನ್ನು ಗೊಬ್ಬರ ಆಗಿ ಪರಿವರ್ತನೆ ಮಾಡೋದು, ಆ ರೀತಿ ಮಾಡ್ತೀವಿ.